ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್. ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ನಾನು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಗಣಿತ ಪಾಠವನ್ನು, ದಟ್ ಮೊದಲನೇ ಘಟಕದಲ್ಲಿ ಬರುವಂಥ ಸಮಾಂತರ ಶ್ರೇಣಿಗಳನ್ನು ವಿವರಣೆ ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಮೊಟ್ಟ ಮೊದಲಿಗೆ ನಾವು ಸಮಾಂತರ ಶ್ರೇಣಿಗಳು ಒಂದು ಅರ್ಥ ಏನಪ್ಪ ಅಂತ ನೋಡಬೇಕಾದ್ರೆ, ಅದಕ್ಕಿಂತ ಮುಂಚಿತವಾಗಿ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಆ ಉದಾಹರಣೆಗಳನ್ನು ಇಟ್ಟುಕೊಂಡು ಆ ಉದಾಹರಣೆಗಳಲ್ಲಿ ಬರುವಂಥ ಒಂದು ಸಾಮಾನ್ಯ ರೂಪವನ್ನು ತಿಳಿದುಕೊಂಡು ನಂತರ ಆ ಉದಾಹರಣೆಗಳನ್ನು ತೆಗೆದುಕೊಂಡು ಅದಕ್ಕೆ ನಾವು ಸಮಾಂತರ ಶ್ರೇಣಿಗೆ ಒಂದು ವ್ಯಾಖ್ಯೆಯನ್ನು ಅಥವಾ ಒಂದು ಅರ್ಥವನ್ನು ನೀಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋವನ್ನು ನೀವು ಮೊದಲೇ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಓಕೆ, ನಾವು ಉದಾಹರಣೆಗಳನ್ನು ಇಲ್ಲಿ ಕೊಡಲು ಇಚ್ಛಿಸ್ತೇನೆ, ನೋಡೋಣ. ಇಲ್ಲಿ ಕೊಟ್ಟಂತಹ ಒಂದು ಸಂಖ್ಯಾಪಟ್ಟಿಗಳನ್ನು ಗಮನಿಸಿ, ನಾನು ಇದರಲ್ಲಿ ನಾಲ್ಕು ಸಂಖ್ಯಾಪಟ್ಟಿಗಳನ್ನು ಕೊಟ್ಟಿದ್ದೀನಿ, ಅದನ್ನು ದಯವಿಟ್ಟು ಗಮನಿಸಿ. ನಾವು ಮೊದಲನೇದಾಗಿ ನೋಡಿ, 1, 2, 3, 4, ಕೊನೆಯದಾಗಿ ಗೊತ್ತಿಲ್ಲ, 100, 70, 40, 10 ಮುಂದಿನ ಸಂಖ್ಯೆ ಗೊತ್ತಿಲ್ಲ, -3, -2, -1, 0 ಗೊತ್ತಿಲ್ಲ, 3, 3, 3, 3 ಗೊತ್ತಿಲ್ಲ. ಈ ಒಂದು ಸಂಖ್ಯಾಪಟ್ಟಿಯಲ್ಲಿ ನಾವು ಒಂದು ವಿಶೇಷವನ್ನು, ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ನೋಡೋಣ. ಸೊ ನಾವು ಇಲ್ಲಿ ಪ್ರತಿಯೊಂದು ಸಂಖ್ಯೆಯು ಅದರ ಹಿಂದಿನ ಪದಕ್ಕಿಂತ ಒಂದು ಹೆಚ್ಚಾಗಿದೆ. ಪ್ರತಿಯೊಂದು ಸಂಖ್ಯೆಯು ತನ್ನ ಹಿಂದಿನ ಪದಕ್ಕಿಂತ, ಹಿಂದಿನ ಸಂಖ್ಯೆಗಿಂತ ಒಂದು ಹೆಚ್ಚಾಗಿದ್ದನ್ನು ನಾವು ಗಮನಿಸಬಹುದು. ಎರಡನೇ ಸಂಖ್ಯೆಯನ್ನು ನೋಡೋಣ. ಇಲ್ಲಿ 100, 70, 40, 10 ಹಾಗೆಯೇ ಇದರಲ್ಲಿ ಬರುತ್ತಾ ಒಂದು ಸಾಮಾನ್ಯ ರೂಪ ಏನಂತಂದರೆ, ಪ್ರತಿಯೊಂದು ಪದವು ತನ್ನ ಹಿಂದಿನ ಪದಕ್ಕಿಂತ 30 ಕಡಿಮೆಯಾಗಿದೆ. ಪ್ರತಿಯೊಂದು ಸಂಖ್ಯೆಯು ತನ್ನ ಹಿಂದಿನ ಪದಕ್ಕಿಂತ 30, ಒಂದು ಸಾರಿ 30, ಒಂದು ಸಾರಿ 10, ಒಂದು ಸಾರಿ 20, ಆ ಥರ ಇಲ್ಲ. ಪ್ರತಿಯೊಂದು ಪದವು ತನ್ನ ಹಿಂದಿನ ಪದಕ್ಕಿಂತ 30 ಕಡಿಮೆಯಾಗಿದೆ. ನಾವು ಮೂರನೇ ಸಂಖ್ಯೆ ಪಟ್ಟಿನ ಗಮನಿಸಿ, -3, -2, -1 ಇಲ್ಲಿ ನಾವು ನೋಡಬೇಕಾದ್ರೆ ಪ್ರತಿಯೊಂದು ಸಂಖ್ಯೆಯು ತನ್ನ ಹಿಂದಿನ ಸಂಖ್ಯೆಗಿಂತ 1 ಹೆಚ್ಚಾಗಿದೆ. ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನೀವು ಗಮನಿಸಬಹುದು, -3, -2 ಇಲ್ಲಿ ಇಳಿಕೆ ಕ್ರಮದಲ್ಲಿ ಆಗ್ತಾ ಇದೆ, ಇವರು ಹೇಳ್ತಾ ಇದ್ದಾರೆ 1 ಹೆಚ್ಚಾಗಿದೆ ಅಂತ. ಸೊ ಯಾವಾಗಲೂ ಒಂದು ಮಾತನ್ನು ಅರ್ಥ ಇಟ್ಕೊಳ್ಳಿ, ಯಾವಾಗ ಋಣ ಪೂರ್ಣಾಂಕ ಬರುತ್ತೆ ಅಂದರೆ ನೆಗೆಟಿವ್ ನಂಬರ್, ಮೈನಸ್ ಅಂತ ನಾವು ಕರಿತಾ ಇದ್ದೀವಿ, ಆ ಒಂದು ನಂಬರನ್ನು ಇಲ್ಲಿ ಬಂದರೆ ಯಾವಾಗ ಸಂಖ್ಯೆ ಎಷ್ಟು ಚಿಕ್ಕದಾಗುತ್ತಾ ಹೋಗುತ್ತೋ ಅದರ ವ್ಯಾಲ್ಯೂ ಅಷ್ಟೇ ದೊಡ್ಡದಾಗುತ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ತಿಳಿದುಕೊಳ್ಳಿ, -3, -2 ಮೂರಕ್ಕಿಂತ ದೊಡ್ಡದು, -1, -2 0, -1 ರೈಟ್. ಸೊ ನಾವು ಇಲ್ಲಿ ಗಮನಿಸಿದ ಪ್ರಕಾರ ಇದರಲ್ಲಿ ಪ್ರತಿಯೊಂದು ಸಂಖ್ಯೆಯು ತನ್ನ ಹಿಂದಿನ ಸಂಖ್ಯೆಗಿಂತ 1 ಹೆಚ್ಚಾಗಿದೆ. ಸೊ ಇಲ್ಲಿ 3, 3, 3 ಪ್ರತಿಯೊಂದು ಸಂಖ್ಯೆಯು ತನ್ನ ಸಂಖ್ಯೆಗಿಂತ, ಹಿಂದಿನ ಪದಕ್ಕಿಂತ 0 ಹೆಚ್ಚಾಗಿದೆ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ 0 ಬರ್ತಾ ಇದೆ, ಏನು ಹೆಚ್ಚು ಆಗ್ತಾ ಇಲ್ಲ, ಕಡಿಮೆನೂ ಆಗ್ತಾ ಇಲ್ಲ, ಅದಕ್ಕಾಗಿ ನಾವು 0 ಅಂತ ಇಟ್ಕೊಳ್ಳೋಣ. ಇಲ್ಲಿ ಪ್ರತಿಯೊಂದು ಪದದಲ್ಲಿ 0 ಹೆಚ್ಚಾಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ ರೀತಿಯನ್ನು ಸಂಖ್ಯೆಗಳನ್ನು ನಾವು ಗಮನಿಸಿದ ಮೇಲೆ ಇಲ್ಲಿ ಬರ್ತಕ್ಕಂಥ ಒಂದು ಸಾಮಾನ್ಯ ರೂಪವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ಸಂಖ್ಯೆಯು ತನ್ನ ಹಿಂದಿನ ಪದಕ್ಕಿಂತ ಹೆಚ್ಚಾಗ್ತಾ ಇದೆ, ಮತ್ತು ಕಡಿಮೆನೂ ಆಗ್ತಾ ಇದೆ ಅಥವಾ 0 ಆಗ್ತಾ ಇದೆ. ಇದನ್ನೆಲ್ಲ ಇಟ್ಟುಕೊಂಡು ನಾವು ಇವಾಗ ಸಮಾಂತರ ಶ್ರೇಣಿಯ ಒಂದು ಅರ್ಥವನ್ನು ಬರೆಯೋಣ. ಇಲ್ಲಿ ನೋಡಿ, ಸಮಾಂತರ ಶ್ರೇಣಿ ಎಂದರೇನು? ಕೆಲವೊಂದು ಸಾರಿ ಒಂದು ಅಂಕಕ್ಕೋಸ್ಕರ ಅವುಗಳನ್ನು ಕೇಳಬಹುದು, ಸಮಾಂತರ ಶ್ರೇಣಿ ಎಂದರೇನು? ಅದಕ್ಕೋಸ್ಕರ ನಾವು ಈ ರೀತಿಯಾದಂಥ ಒಂದು ಅರ್ಥವನ್ನು ನೋಡಿ, ಇಲ್ಲಿ ಬರ್ತಕ್ಕಂಥ ಒಂದು ಸಾಮಾನ್ಯ ರೂಪವನ್ನು ಇಟ್ಕೊಂಡು ನಾನು ಇಲ್ಲಿ ಒಂದು ಅರ್ಥವನ್ನು ಕೊಟ್ಟಿದ್ದೇನೆ. ಸೊ ಇದು ಅರ್ಥ ಪುಸ್ತಕದಲ್ಲಿಯೂ ಇದೆ, ನೀವು ನೋಡಬಹುದು. ಸೊ ಇಲ್ಲಿ ಪ್ರತಿಯೊಂದು ಸಂಖ್ಯೆ ಏನಿದೆ, ಅದು ಒಂದು ಸಂಖ್ಯೆಗೆ ಇಲ್ಲಿ ಪದ ಅಂಥೇಳಿ ಕರೀತಾರೆ. ಪ್ರತಿಯೊಂದು ಸಂಖ್ಯೆಗೆ ಇಲ್ಲಿ ಬರುವಂಥ ಪ್ರತಿ ಸಂಖ್ಯೆಗೆ ಪದ ಅಂತಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಂಖ್ಯೆಗೆ ಪದ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ನಾವು ಟರ್ಮ್ ಅಂತ ಏನು ಕರಿತೀವಿ ಅದಕ್ಕೆ ಪದ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಸಮಾಂತರ ಶ್ರೇಣಿ ಎಂದರೇನು? ಇಲ್ಲಿ ಬರುವಂಥ ಒಂದು ಸಾಮಾನ್ಯ ರೂಪ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲ ಪದವನ್ನು ನಾವು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ,
ಸೊ ಮೊದಲನೇ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಸಂಖ್ಯೆ ಅಂದರೆ ಮುಂದಿನ ಪದವನ್ನು ಪಡೆಯಲು ನಾವು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ, ಆ ನಿರ್ದಿಷ್ಟ ಸಂಖ್ಯೆ ಇಲ್ಲಿ ಒಂದು ಆಗಿರ್ಬೋದು, ಆ ನಿರ್ದಿಷ್ಟ ಸಂಖ್ಯೆಯಲ್ಲಿ 30 ಆಗಿರ್ಬೋದು, ಆ ನಿರ್ದಿಷ್ಟ ಸಂಖ್ಯೆಯಲ್ಲಿ -1 ಆಗಿರ್ಬೋದು, ಆ ನಿರ್ದಿಷ್ಟ ಸಂಖ್ಯೆ ಒನ್ ಆಗಿರ್ಬೋದು, ಆ ನಿರ್ದಿಷ್ಟ ಸಂಖ್ಯೆಯಲ್ಲಿ 0 ಆಗಿರ್ಬೋದು. ಸೊ ಆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಇವುಗಳಿಗೆ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯನ್ನು ಸಮಾಂತರ ಶ್ರೇಣಿ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಬರುವಂತಹ ಒಂದು ಆ ನಿರ್ದಿಷ್ಟ ಸಂಖ್ಯೆ ಏನಿದೆ ಅಥವಾ ಸ್ಥಿರ ಸಂಖ್ಯೆ ಅಂತ ನಾವು ಕರಿಬೋದು, ನಿರ್ದಿಷ್ಟ ಸಂಖ್ಯೆ ಅಥವಾ ಸ್ಥಿರ ಸಂಖ್ಯೆ, ಆ ಸ್ಥಿರ ಸಂಖ್ಯೆಯನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಅಥವಾ ನಿರ್ದಿಷ್ಟ ಸಂಖ್ಯೆಯನ್ನು ಸಾಮಾನ್ಯ ವ್ಯತ್ಯಾಸ ಎಂದು ಕರಿಬೋದು. ಆ ನಿರ್ದಿಷ್ಟ ಸಂಖ್ಯೆಯನ್ನು ಅಥವಾ ಸ್ಥಿರ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಸೊ ಆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ಅಂಥೇಳಿ ನಿರ್ಧರಿಸುತ್ತೇವೆ. ಸಾಮಾನ್ಯ ವ್ಯತ್ಯಾಸ ಅದನ್ನು ನಾವು ಡಿ ಅಂತ ಕರಿತೀವಿ. ಸೊ ಮೊದಲನೇ ಪದ ಬರುವಂಥದ್ದು ಎ, ಮೊದಲನೇ ಪದಕ್ಕೆ ಎ. ಸೊ ಮೊದಲನೇ ಪದ ಎ ಅಂತ ಕರಿತೀವಿ. ಸೊ ಮೊದಲನೇ ಪದಕ್ಕೆ ಎ ಅಂತ ನಾವು ಕರಿತೀವಿ. ಆ ಒಂದು ನಿರ್ದಿಷ್ಟ ಸಂಖ್ಯೆ ಅಥವಾ ಸ್ಥಿರ ಸಂಖ್ಯೆ, ಪ್ರತಿಯೊಂದು ಸಂಖ್ಯೆಗೆ ಹಿಂದಿನ ಸಂಖ್ಯೆ ಕೂಡುವುದರಿಂದ ಬರುವಂಥ ನಮಗೆ ಸಂಖ್ಯಾಪಟ್ಟಿ ಏನಿದೆ, ಆ ಒಂದು ನಿರ್ದಿಷ್ಟ ಸಂಖ್ಯೆಗೆ ನಾವು ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕರಿತೀವಿ. ಆ ಒಂದು ಸಾಮಾನ್ಯ ವ್ಯತ್ಯಾಸ ಧನ ಪೂರ್ಣಾಂಕ ಆಗಿರ್ಬೋದು, ಋಣ ಪೂರ್ಣಾಂಕ ಆಗಿರ್ಬೋದು, ಮತ್ತು 0 ಆಗಿರ್ಬೋದು. ಸೊ ಇಲ್ಲಿ ನೋಡಿಕೊಳ್ಳಿ, ಸಾಮಾನ್ಯ ವ್ಯತ್ಯಾಸ ಧನ ಅಥವಾ ಋಣ ಅಥವಾ ಆರ್ ಶೂನ್ಯ ಆಗಿರಬಹುದು, ಸೊ ನಾನು ಹಿಂದೆ ಕೊಟ್ಟಂಥ ಕೆಲವೊಂದು ಉದಾಹರಣೆಗಳನ್ನು ನೆನಪಿಸ್ಕೊಳ್ಳಿ. ಸೊ ಮೊದಲನೇ ಉದಾಹರಣೆ ನಾನು ಕೊಟ್ಟಿದ್ದು 1, 2, 3, 4, 5, 6 ಆ ಥರ ಕೊಟ್ಟಿದ್ದೆ. ಅದರಲ್ಲಿ ಪ್ರತಿಯೊಂದು ಪದವು ಹಿಂದಿನ ಪದಕ್ಕಿಂತ ಒಂದು ಹೆಚ್ಚಾಗಿತ್ತು ಅಂತಂದರೆ ಅದು ಧನ ಪೂರ್ಣಾಂಕ +1 ಆಗಿತ್ತು. ಇನ್ನು ಎರಡನೇ ಎಕ್ಸಾಂಪಲ್, ಎರಡನೇ ಉದಾಹರಣೆಗೆ ಬರಬೇಕಂದ್ರೆ ಅಲ್ಲಿ 100, 70, 40, 10 ಕೊಟ್ಟಿದ್ದೆ. ಸೊ ಆ ಒಂದು ಸಂಖ್ಯೆಯಲ್ಲಿ ಗಮನಿಸಿ, ಪ್ರತಿಯೊಂದು ಪದವು ತನ್ನ ಹಿಂದಿನ ಪದಕ್ಕಿಂತ 30 ಕಡಿಮೆ ಆಗಿತ್ತು. ಸೊ 30 ಕಡಿಮೆ ಅಂದರೆ ಅದು ಋಣ ಪೂರ್ಣಾಂಕ. ಸೊ ಇನ್ನೊಂದು ಕೊನೆಯದಾಗಿ ಒಂದು ಎಕ್ಸಾಂಪಲ್ ಉದಾಹರಣೆಯನ್ನು ಕೊಟ್ಟಿದ್ದೆ ನಾನು, ಅದು 3, 3, 3 ಅದರಲ್ಲಿ 0 ಅದರ ಸಾಮಾನ್ಯ ವ್ಯತ್ಯಾಸ 0 ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸಾಮಾನ್ಯ ವ್ಯತ್ಯಾಸ ಧನ ಪೂರ್ಣಾಂಕ ಆಗಿರ್ಬೋದು, ಋಣ ಪೂರ್ಣಾಂಕ ಆಗಿರ್ಬೋದು, ಅಥವಾ 0 ಕೂಡ ಆಗಿರ್ಬೋದು. ಸೊ ನಾವು ಈ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು ಎರಡು ರೀತಿ, ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ನಾವು ಮತ್ತು ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ ಅಂದರೇನು ಮತ್ತು ಅವುಗಳ ಉದಾಹರಣೆಗಳೊಂದಿಗೆ ನಾವು ಈಗ ನೋಡೋಣ. ಸೊ ಇಲ್ಲಿ ನೋಡಿ, ಪರಿಮಿತ ಸಮಾಂತರ ಶ್ರೇಣಿ. ಸೊ ಪರಿಮಿತ, ಹೆಸರೇ ಹೇಳುವಂತೆ ಇಲ್ಲಿ ಮಿತಿ ಇದೆ. ಪರಿಮಿತ, ಅಲ್ಲಿ ಒಂದು ಮಿತಿ ಇದೆ. ಆ ಒಂದು ಮಿತಿ ಈ ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿರುವ ಸಂಖ್ಯಾಪಟ್ಟಿಗೆ, ಇಲ್ಲಿ ನಿರ್ದಿಷ್ಟ ಸಂಖ್ಯೆಗಳು ಇದ್ದಿರ್ತವೆ, ಅಂತಹ ಒಂದು ನಿರ್ದಿಷ್ಟ ಸಂಖ್ಯೆ ಹೊಂದಿರತಕ್ಕಂಥ ಒಂದು ಸಂಖ್ಯಾಪಟ್ಟಿಗೆ ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಈ ಉದಾಹರಣೆಗಳನ್ನು ನೀವು ನೋಡಿದಾಗ ಪರಿಮಿತ ಸಮಾಂತರ ಶ್ರೇಣಿ ಎಂದರೇನು ನಾವು ಅರ್ಥ ಮಾಡಿಕೊಳ್ಬೋದು ತುಂಬ ಸುಲಭವಾಗಿ. ಸೊ ನೋಡಿ, ಬೆಳಗಿನ ಪ್ರಾರ್ಥನೆಗೆ ಶಾಲೆಗೆ ಇಲ್ಲಿ ನಿಂತ ಒಂದು ಶಾಲೆಯೊಂದರ ವಿದ್ಯಾರ್ಥಿಗಳ ಎತ್ತರಗಳು ಅವರು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. 147, 148, 149 ಹೀಗೆ ಹೈಯೆಸ್ಟ್ ಅಂತ, ಅತಿ ಎತ್ತರ ಹುಡುಗ 157 ಸೆಂಟಿಮೀಟರ್ ಅಂದಾಗ ಇಲ್ಲಿ 147ರಿಂದ ಪ್ರಾರಂಭವಾಗಿ 150ಕ್ಕೆ ಮಿತಿ ಇದೆ. ಇಲ್ಲಿ ಒಂದು ಮಿತಿ. ಸೊ 157ಕ್ಕೆ ಸ್ಟಾಪ್ ಆಗಿದೆ, ಎಂಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪರಿಮಿತ ಸಮಾಂತರ ಸರಿಡಿ ಅಂಥೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ಎರಡನೇ ಉದಾಹರಣೆ ನೋಡಿ, ಒಟ್ಟು ₹1,000 ಸಾಲಕ್ಕೆ 5% ಪ್ರತಿ ತಿಂಗಳು ಪಾವತಿಸಿದಾಗ ಉಳಿಯುವ ಬಾಕಿ ಹಣ.
ಸಾವಿರ ರೂಪಾಯಿ ನಾವು ತೆಗೆದುಕೊಂಡಾಗ ಪ್ರತಿ ತಿಂಗಳು ಶೇಕಡ ಐದರಂತೆ ನಾವು ಕೊಡ್ತಾ ಹೋದರೆ, ಸೊ ಮೊದಲನೇ ತಿಂಗಳು ಎರಡನೇ ತಿಂಗಳ 900 900 850 ಹೀಗೆ ಪಾವತಿಸಿದಾಗ ಕಡೆಯದಾಗಿ ನಾವು 50 ರೂಪಾಯಿ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಯಾರಿಗೂ ಕೊಡೋದಿಲ್ಲ, ರೈಟ್? ಸೊ ಹೀಗಾಗಿ ಇಲ್ಲಿ 50 ಎನ್ನುವಂಥದ್ದು ಒಂದು ಮಿತಿ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಮೂರನೇ ಒಂದು ಉದಾಹರಣೆಯನ್ನು ನೋಡಿದಾಗ, ಪ್ರತಿ ತಿಂಗಳು ರೂಪಾಯಿ 50 ಉಳಿಸುತ್ತಾ ಹೋದರೆ 10 ಕಂತುಗಳಲ್ಲಿ ನಮ್ಮಲ್ಲಿ ಒಟ್ಟು ಉಳಿಕೆ ಎಷ್ಟಾಗುತ್ತೆ ಅಂತ ನೋಡಿದಾಗ, ಮೊದಲನೇದಾಗಿ 150 100 150 ಹೀಗೆ 10 ತಿಂಗಳಲ್ಲಿ ನಾವು ನೋಡ್ಕೋತಾ ಹೋದಂತೆ 10 ತಿಂಗಳಲ್ಲಿ ನಮಗೆ 500 ರೂಪಾಯಿಯನ್ನು ಉಳಿಸ್ಬೋದು. 10 ತಿಂಗಳಲ್ಲಿ ಇದು ಪರಿಮಿತ, ಕೇವಲ 10 ತಿಂಗಳಿಗೆ ಮಾತ್ರ ಸೀಮಿತವಾಗಿದೆ. ಅಥವಾ 20 ತಿಂಗಳು ತೆಗೆದುಕೊಳ್ಳಿ, 30 ತಿಂಗಳು ತೆಗೆದುಕೊಳ್ಳಿ, 40 ತಿಂಗಳು ತೆಗೆದುಕೊಳ್ಳಿ, ಅದು ಒಂದು ಪರಿಮಿತ. ಸೊ ಹಾಗಾಗಿ ಈ ಎಲ್ಲ ಒಂದು ಉದಾಹರಣೆಗಳನ್ನು ನೋಡಿದಾಗ ನಮಗೆ ಪರಿಮಿತ ಸಮಾಂತರ ಶ್ರೇಣಿ ಅಂದರೇನು ಅರ್ಥವಾಗುತ್ತೆ. ನಾವು ಇವಾಗ ಅಪರಿಮಿತ ಸಮಾಂತರ ಶ್ರೇಣಿ ಅಂದರೇನು ನೋಡೋಣ. ಇಲ್ಲಿ ನೋಡಿ, ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಹೊಂದಿರದ, ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಹೊಂದಿರದ ಸಂಖ್ಯಾ ಪಟ್ಟಿಯೇ ಅಪರಿಮಿತ ಸಮಾಂತರ ಶ್ರೇಣಿ ಅನ್ಬೋದು. ಅಥವಾ ಇಲ್ಲಿ ಅಪರಿಮಿತ ಸಂಖ್ಯೆಗಳ ಸಂಖ್ಯಾ ಪಟ್ಟಿಗೆ ಅಪರಿಮಿತ, ದೇರ್ ಇಸ್ ನೋ ಲಿಮಿಟೇಷನ್, ಇಲ್ಲಿ ಲಿಮಿಟ್ಸ್ ಇಲ್ಲ, ಅಪರಿಮಿತ ಅರ್ಥನೇ ಹೇಳುವಂತೆ ಅಪರಿಮಿತ, ಇಲ್ಲಿ ಮಿತಿ ಇಲ್ಲ. ಸೊ ಅಂತಹ ಮಿತಿ ಇಲ್ಲದಂತಹ ಒಂದು ಸಂಖ್ಯೆಗಳ ಸಂಖ್ಯಾಪಟ್ಟಿಗೆ ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀಬೋದು. ಸೊ ಕೆಲವೊಂದು ಉದಾಹರಣೆಗಳನ್ನು ನಾವಿಲ್ಲಿ ನೋಡಿ, 6 9 12 15 ಹೀಗೆ ಪ್ರತಿಯೊಂದು ಪದವು ಹಿಂದಿನ ಪದಕ್ಕಿಂತ 3 ಹೆಚ್ಚಾಗಿದೆ. ಹಾಗೆಯೇ ನಾವು ಕಂಟಿನ್ಯೂ ಆಗಿ ತೆಗೆದುಕೊಳ್ತಾ ಹೋದರೆ, ಕ್ರಮವಾಗಿ ತೆಗೆದುಕೊಳ್ತಾ ಹೋದರೆ ಕೊನೆಯದಾಗಿ ಯಾವ ನಂಬರು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಹಾಗೆಯೇ 100 70 40 10 -20 ಇದೇ ರೀತಿಯಾಗಿ ಹಿಂದಿನ ಪದಕ್ಕಿಂತ ಮುಂದಿನ ಪದವು 30 ಕಡಿಮೆ ಮಾಡುತ್ತಾ ಹೋದರೆ ಎಷ್ಟು ಕಡಿಮೆ ಮಾಡ್ಬೋದು ನಮಗೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿಬೋದು. ಹಾಗೆಯೇ 1 2 3 4 5 ಪ್ರತಿಯೊಂದು ಪದವು ಹಿಂದಿನ ಪದಕ್ಕಿಂತ 1 ಹೆಚ್ಚಾಗಿದೆ, ಅದು ಎಷ್ಟು ಹೆಚ್ಚು ಮಾಡ್ಬೋದು, ಅದು ಅಪರಿಮಿತ, ಅದು ನಮಗೆ ಲಿಮಿಟ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಇದನ್ನು ಒಟ್ಟಾರೆಯಾಗಿ ನಾವು ನೋಡಿದಾಗ ಸೊ ಹಿಂದಿನ ಪದಕ್ಕಿಂತ, ಸೊ ಕ್ರಮವಾಗಿ ನಾವು ಸಮಾಂತರ ಶ್ರೇಣಿಯ ಮತ್ತೊಮ್ಮೆ ವ್ಯಾಖ್ಯಾನವನ್ನು ನೀಡ್ತಾ ಇದ್ದೀನಿ. ಹಿಂದಿನ ಪದಕ್ಕಿಂತ ಮುಂದಿನ ಪದ ಒಂದು ನಿರ್ದಿಷ್ಟ ರೂಪದಲ್ಲಿ ಹೆಚ್ಚಾದಾಗ, ನಿರ್ದಿಷ್ಟ ರೂಪದಲ್ಲಿ ಒಂದು ಸ್ಥಿರ ಸಂಖ್ಯೆ, ನಿರ್ದಿಷ್ಟ ಅಂತ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ಸಂಖ್ಯೆಗಳನ್ನು ಹೆಚ್ಚಾದಾಗ ಒಂದು ನಿರ್ದಿಷ್ಟ ರೂಪ ಹೆಚ್ಚಾಗದೇ ಇದ್ದಲ್ಲಿ ಅಂತಹ ಒಂದು ಶ್ರೇಣಿಗಳನ್ನು ನಾವು ಸಮಾಂತರ ಶ್ರೇಣಿ ಎಂದು ಕರೆಯಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಂದು ನಿರ್ದಿಷ್ಟ ಪದವನ್ನು ನಾವು ಹಿಂದಿನ ಪದಕ್ಕಿಂತ ಅದಕ್ಕೆ ಸೇರಿಸಿದರೆ ಅಥವಾ ಕೂಡಿಸಿದರೆ ಮುಂದಿನ ಪದ ಏನು ಕೊಡುತ್ತೆ ಅದಕ್ಕೆ ನಾವು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಬಹುದು. ಇದು ಒಂದು ಉದಾಹರಣೆಯನ್ನು ಗಮನಿಸಿ, ಇಲ್ಲಿ 100 70 40 10 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಈ ಸಮಾಂತರ ಶ್ರೇಣಿಯ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಒಂದೊಂದಾಗಿ. ಸೊ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು 100. ಸೊ 100ಕ್ಕೆ ನಾವು ಏನಂತ ಕರಿತೀವಿ, ಮೊದಲನೇ ಪದ. ಅದಕ್ಕೆ ನಾವು ಎ ಅಂತ ಕರಿತೀವಿ, ಮೊದಲನೇ ಪದ, ಅಥವಾ ನಾವು ಎ ಒನ್ ಅಂತ ಇಟ್ಕೊಳ್ಬೋದು. ಎರಡನೇ ಪದ A2 ಅನ್ಬೋದು. ಮೂರನೇ ಪದ A3 ಅನ್ಬೋದು. ಹೀಗೆ ಕಂಟಿನ್ಯೂ, ಹೀಗೆ ನಾವು ಕ್ರಮವಾಗಿ ತೆಗೆದುಕೊಳ್ತಾ ಹೋದರೆ ಕೊಡೆಯದಕ್ಕಾಗಿ nನೇ ಪದ. ಸೊ nನೇ ಪದ AN ಆಗಿರುತ್ತೆ, nನೇ ಪದ AN ಅಂತ ನಾವು ತೆಗೆದುಕೊಳ್ತೀವಿ. ಸೊ ನೋಡಿ, ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3, ಹಾಗೆ nನೇ ಪದ AN ಅಂತ ತೆಗೆದುಕೊತೀವಿ. ಅದೇ ರೀತಿಯಾಗಿ ನಾವು ಸಾಮಾನ್ಯ ವ್ಯತ್ಯಾಸ D ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಾಮಾನ್ಯ ರೂಪ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಕ್ಸಾಮಲ್ಲಿ ಕೇಳ್ಬೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀರಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರಿತಾ ಇದ್ದೀನಿ. ಮೊದಲನೇದಾಗಿ
ಎ. ನೆಕ್ಸ್ಟ್ ಬರುವಂಥದ್ದು ಎ ಪ್ಲಸ್ ಡಿ. ಏಕೆಂದರೆ ಮುಂದಿನ ಪದವು ಹಿಂದಿನ ಪದಕ್ಕಿಂತ ಒಂದು ನಿರ್ದಿಷ್ಟ ರೂಪದಲ್ಲಿ ನಾವು ಸೇರಿಸ್ತೀವಿ. ಆ ನಿರ್ದಿಷ್ಟ ರೂಪ, ಆ ನಿರ್ದಿಷ್ಟ ಸಂಖ್ಯೆಗೆ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಆ ಸಂಖ್ಯೆ, ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ನಮಗೆ ಸಮಾಂತರ ಶ್ರೇಣಿ ದೊರೆಯುತ್ತದೆ. ಸೊ ಅದೇ ರೀತಿಯಾಗಿ ಹೀಗೆ ತೆಗೆದುಕೊಳ್ಳೋದು ಎ ಪ್ಲಸ್ ಟೂ ಡಿ, ಎ ಪ್ಲಸ್ ತ್ರೀ ಡಿ, ಹೀಗೆಯೇ ತೆಗೆದುಕೊಳ್ತಾ ಹೋದರೆ ಕಡೆಯದಾಗಿ ನಾವು 4D, 5D ಅಂತ ತೆಗೆದುಕೊಳ್ಬೋದು. ಸೊ ಎ ಎನ್ ಎ ಪ್ಲಸ್ ಹೀಗೆ ಕಡೆಯದಾಗಿ ಎ ಪ್ಲಸ್ ನಾವು ಈ ರೀತಿಯಾಗಿ ತೆಗೆದುಕೊಳ್ಬೋದು, ಎ ಮೈನಸ್ ಎನ್ ಒನ್ ಟು ಡಿ. ಸೊ ಕಡೆಯದಾಗಿ ಎ ಪ್ಲಸ್ ಎನ್ ಮೈನಸ್ ಒನ್, ಇದಕ್ಕಿಂತ ಒಂದು ಕಡಿಮೆ, ಯಾವುದಾದರೂ ಕೊಟ್ಟಿರುವಂಥ ಸಂಖ್ಯೆಗಿಂತ ಒಂದು, ಅದನ್ನು ನಾವು ಡಿ ಜೊತೆ ಸೇರಿಸಿದರೆ ನಮಗೆ ಒಂದು ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ರೂಪವನ್ನು ದೊರೆಯುತ್ತದೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಾದರೆ ನಾವು ಈ ರೀತಿ ಮಾಡಬೇಕು. ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಅಥವಾ ಎ ಫೋರ್ ಮೈನಸ್ ಎ ತ್ರೀ, ಈ ರೀತಿಯಾಗಿ ಮಾಡಿದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ದೊರೆಯುತ್ತದೆ. ನಮಗೆ ಸಾಮಾನ್ಯ ವ್ಯತ್ಯಾಸ ದೊರೀಬೇಕಾದರೆ ಡಿ ಬೇಕಾದರೆ ನಾವು ಎ ಟು ಮೈನಸ್ ಎ ಒನ್ ಕೊಟ್ಟಿರುವಂಥ ಸಂಖ್ಯೆ ಇಲ್ಲಿ ನೋಡ್ಕೊಳ್ಳಿ, ಇದು ಒಂದು ಉದಾಹರಣೆ ನೋಡಿ. ಎಪ್ಪತ್ತು ಎ ಟು ಮೈನಸ್ ಎ ಒನ್ ಅಂತ ಇಲ್ಲಿ ನೋಡಿ, ಎಪ್ಪತ್ತು ಮೈನಸ್ ನೂರು ನಮಗೆ ಬರುವಂಥದ್ದು ಮೈನಸ್ ಮೂವತ್ತು. ಏಕೆಂದರೆ ಇಲ್ಲಿ ಮೈನಸ್ ಸಂಖ್ಯೆ ದೊಡ್ಡದಾಗಿದೆ, ಅದಕ್ಕೋಸ್ಕರ ಇಲ್ಲಿ ಮೈನಸ್ ಬರ್ತಾ ಇದೆ. ಅದೇ ರೀತಿ ನೋಡೋಣ, ನಲವತ್ತು, ಸಾರಿ ಇಲ್ಲಿ ನೋಡಿ, ಎ ತ್ರೀ ಮೈನಸ್ ಎ ಟು, ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್, ಎ ಒನ್ ಎ ಟು ಎ ತ್ರೀ ಎ ಫೋರ್. ಇದನ್ನು ನೋಡಿದಾಗ ಎ ತ್ರೀ ಮೈನಸ್ ಎ ಟು ನೋಡಿದಾಗ ನಲವತ್ತು ಮೈನಸ್ ಎಪ್ಪತ್ತು ಮತ್ತು ಮೈನಸ್ ಮೂವತ್ತು, ಯಾಕೆಂದರೆ ಮೈನಸ್ ನಂಬರ್ ದೊಡ್ಡದಾಗಿದೆ. ಸೊ ಅದೇ ರೀತಿಯಾಗಿ ಹತ್ತು ಮೈನಸ್ ನಲವತ್ತು ಮೈನಸ್ ಮೂವತ್ತು. ಇಲ್ಲಿ ಪ್ರತಿಯೊಂದು ಸಂಖ್ಯೆನ ಗಮನಿಸಿದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂವತ್ತು ಮೈನಸ್ ಮೂವತ್ತು ಮೈನಸ್ ಮೂವತ್ತು ದೊರೀತಾ ಇದೆ. ಹಾಗಾಗಿ ಇದು ಕೊಟ್ಟಿರುವಂತಹ ಒಂದು ಸಂಖ್ಯಾಪಟ್ಟಿ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಪ್ರತಿವಾಗಿ ನಾವು ಮುಂದೆ ಉದಾಹರಣೆಗಳನ್ನು ನೋಡಬಹುದು. ಆ ಉದಾಹರಣೆಗಳ ಮುಂಚಿತವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಬೋದು. ಸೊ ಅದೇ ರೀತಿಯಾಗಿ ಮತ್ತೊಂದು ನಾವು ತಿಳಿದುಕೊಳ್ಳೋಣ, ಯಾವಾಗ ನಾವು ಸಮಾಂತರ ಶ್ರೇಣಿಯ ಪಟ್ಟಿಗಳನ್ನು ಬರೆಯಬಹುದು ಅಂತ. ಇದು ಒಂದು ಅಂಶ ಗಮನಿಸಿ, ಸಮಾಂತರ ಶ್ರೇಣಿಗಳ ಪಟ್ಟಿಯನ್ನು ನಾವು ಬರೀಬೇಕಾದರೆ ನಮಗೆ ಬೇಕಾಗಿರುವಂಥ ಅಂಶಗಳೆಂದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ. ಇವೆರಡು ಪದಗಳನ್ನು ಕೊಟ್ಟಾಗ ನಾವು ಬೇಕಾದಷ್ಟು ನೂರು ಇನ್ನೂರು ಎಂಟು ಹತ್ತು ಎಷ್ಟು ಬೇಕಾದಷ್ಟು ಸಮಾಂತರ ಶ್ರೇಣಿಯನ್ನು ರೂಪಗಳ ಸಂಖ್ಯೆ ಪಟ್ಟಿಯನ್ನು ಬರೀಬಹುದು. ಅರ್ಥ ಮಾಡಿಕೊಳ್ಳಿ, ನಮಗೆ ಯಾವ್ಯಾವ ಅಂಶಗಳು ಬೇಕು ಸಮಾಂತರ ಶ್ರೇಣಿಯನ್ನು ಬರೀಬೇಕಾದ ಪಟ್ಟಿಗಳು ಸಂಖ್ಯಾಪಟ್ಟಿಯನ್ನು ಬರೀಬೇಕಾದರೆ ಮೊದಲನೇ ಪದ ಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಬೇಕು. ಇವೆರಡು ಅಂಶಗಳನ್ನು ಕೊಟ್ಟಾಗ ನಮಗೆ ಬೇಕಾದಷ್ಟು ಸಮಾಂತರ ಶ್ರೇಣಿಯ ಒಂದು ಸಂಖ್ಯಾಪಟ್ಟಿಯನ್ನು ಬರ್ಕೊಳ್ಬಹುದು ಅಂತ. ಸೊ ಇಷ್ಟು ಅಂಶಗಳನ್ನು ಹೇಳಿದ್ದನ್ನು ಇದು ಪೀಠಿಕೆಯಲ್ಲಿ ಬರುವಂಥದ್ದು. ಸೊ ಮೊದಲನೇ ಇಂಟ್ರೊಡಕ್ಷನ್ ಅಂತ ನಾವೇನು ಕರಿತೀವಿ, ಆ ಇಂಟ್ರೊಡಕ್ಷನಲ್ಲಿ ಈ ಸಮಾಂತರ ಶ್ರೇಣಿಗೆ ಇಷ್ಟು ಒಂದು ವೇಳೆ ನಾವು ತಿಳಿದುಕೊಂಡಿದ್ದೇ ಆದರೆ ಮುಂದಿನ ಅಭ್ಯಾಸಗಳನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಈ ಒಂದು ಪೀಠಿಕೆಯಲ್ಲಿ ಇಂಟ್ರೊಡಕ್ಷನಲ್ಲಿ ನಾನು ಹೇಳುವಂಥದ್ದು ಒಂದು ವೇಳೆ ನೀವು ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ಅಭ್ಯಾಸ 1.1 ನೀವು ಕಣ್ಮುಚ್ಚಿ ಮಾಡಬಹುದು. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೆಲವು ಉದಾಹರಣೆ ಸಮಸ್ಯೆಗಳನ್ನು ನಾವು ಇಲ್ಲಿ ಬಿಡಿಸೋಣ. ಆ ಉದಾಹರಣೆ ಸಮಸ್ಯೆಗಳನ್ನು ನೀವು ಪುಸ್ತಕದಲ್ಲಿಯೂ ಕೂಡ ನೋಡಬಹುದು. ಆ ಉದಾಹರಣೆ ಸಂಖ್ಯೆಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂತಂದರೆ ನೀವು ಮುಂದಿನ ವಿಡಿಯೋ ನೋಡಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಉದಾಹರಣೆ ಸಮಸ್ಯೆಗಳನ್ನು ಬಿಡಿಸಿ ತೋರಿಸ್ತೀನಿ. ಧನ್ಯವಾದಗಳು.